ಮುಂದೆ ಬರ್ಲಣ್ಣ ನಿನ್ ಪಾದ ಮುಟ್ಟಿ ಹೇಳ್ತಾ ಇದ್ದೀನಣ್ಣ ದೇವ್ರ ನೀವೇ ಬರ್ಬೇಕು ಅಂತ ಎಲ್ಲಾರು ಬೇಡಿಕೆ ಅಂತ ಇದ್ವಿ ಅಣ್ಣ. ನಾವು ಒಳ್ಳೆ ಮನಸ್ಸಿಂದ ನಾವು ಕೂಲಿ ಮಾಡೋರು ಯಾಕಂದ್ರೆ ನಾವು ರೈತರು ಅದಕ್ಕೆ ನಾವು ಮುಖ್ಯ ನೀವೇ ಬರ್ಬೇಕು ಅನ್ನೋದು ಭರವಸೆ ಅಣ್ಣ. ಸಂದೀಪ್ ಅಣ್ಣ ಹತ್ರ ಮಾತಾಡ್ತೀನಿ. ಸಂದೀಪ್ ಅಣ್ಣರ ಏನಪ್ಪ 5 ಲಕ್ಷ ಸಾಲ ಆಗಿದೆ. ನನ್ನ ಮಗನ ಕಾಲು ಮುರಿದೋಗಿ ಆಕ್ಸಿಡೆಂಟ್ ಆಗಿ ಬಿಲ್ಲುಗಳಿದ್ದು ಬಿಲ್ಲುಗಳೆಲ್ಲ ಡೆಡ್ ಆಗಿ ಹೋಗವೆ ಅಂದ್ರಣ್ಣ. ಮಗ ಓದಿರ ಮಗನು ಇವಾಗ ಐಟಿಎ ಮಾಡ್ತಾವಣ್ಣ. ಐಟಿಎ ಮಾಡಿಲ್ಲ ಇನ್ನು. ಇಲ್ಲ ಈ ಸರಿ ಮುಗಿತೈತೆ. ಐಟಿಎ ಮುಗಿದ್ರೆ ಅದನ್ನ ಅಂತ ಕಳಿಸ್ಕೊಟ್ರೆ ಅವನಿಗೆ ಕೆಲಸ ಕೊಡ್ತೀನಿ. ನಾನು ತುಂಬಾ ಕಷ್ಟಪಡ್ತೀನಿ. ಸಂದೀಪ್ ಅಣ್ಣ ಹತ್ರ ಮಾತಾಡ್ತೀನಿ. ಸಂದೀಪ್ ಅಣ್ಣರೇ ನಮ್ಮ ಕಷ್ಟ ಇಷ್ಟೇ. ನಾನು ಮಾತಾಡ್ತೀನಿ. ನಾನು ಇನ್ನೊಂದು 4-5 ತಿಂಗಳು ವೇಟ್ ಮಾಡೋಣ ಅನುಕೂಲ ಮಾಡಿ. ಅಣ್ಣ ಸರ್ಕಾರ ಬರ್ತದೆ ಸಹಾಯ ಮಾಡಿ. ಮುಂದೆ ಬರ್ಲಣ್ಣ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ ಅಣ್ಣ. ದೇವ್ರ ನೀವೇ ಬರ್ಬೇಕು ಅಂತ ಎಲ್ಲರೂ ಬೇಡಿಕೆ ಅಂತ ಇದ್ವಿ ಅಣ್ಣ. ನಾವು ಒಳ್ಳೆ ಮನಸ್ಸಿಂದ ನಾವು ಕೂಲಿ ಮಾಡೋರು ಯಾಕಂದ್ರೆ ನಾವು ರೈತರು ಅದಕ್ಕೆ ನಾವು ಮುಖ್ಯ ನೀವೇ ಬರ್ಬೇಕು ಅನ್ನೋದು ಭರವಸೆ ಅಣ್ಣ. ಸರಿ ಅಣ್ಣ. ಸಂದೀಪ್ ಅಣ್ಣ ಹತ್ರ ಮಾತಾಡ್ತೀನಿ. ಸಂದೀಪ್ ಅಣ್ಣರ ಏನಪ್ಪ ಅವ್ರನ್ನ ಕೇಳಲ್ಲ.